ಓಕೆ, ಬಿಗ್ ಬಾಸ್ ಓಟಿಟಿನಲ್ಲಿ ಸೋನು ಬಾಯಿಗೆ ಯಾರಾದರೂ ಸಿಕ್ಕಾಕೊಂಡ್ರೆ ಅವ್ರು ಮುಗಿದ್ರು ಅಂತ ಮನೆಯವರೇ ಮಾತಾಡ್ಕೊತಾ ಇದ್ರು. ಏ, ಅವಳ ಹತ್ರ ಸಿಕ್ಕಾಕೊಂಡೋದ್ ಬೇಡಪ್ಪ, ಸಿಕ್ಕಾಪಟ್ಟೆ ಹೆಂಗೆಂಗೋ ಮಾತಾಡ್ಬಿಡ್ತಾಳೆ ಅಂತ. ಬಟ್ ಒನ್ ಫೈನ್ ಡೇ ಸಾನ್ಯಾ ಸೋನು ಬಾಯಿ ಮುಚ್ಚಿಸ್ಬಿಡ್ತಾರೆ ಗಲಾಟೆ ಮಾಡಿ. ಯಾವಾಗ ಅಂತ ನಿಮಗೆ ನೆನಪಿದ್ಯಾ? ಗುರುಜಿ ಪ್ರೊಫೆಷನ್ ಬಗ್ಗೆ ಮಾತಾಡಿದಾಗ ಹೆಂಗಂದ್ರೆ ಸೋನು ನೆಕ್ಸ್ಟ್ ಮಾತಾಡೋಕೆ ಬಿಡೋದೇ ಇಲ್ಲ. ವೆಲ್, ಅದು ನನಗದು ಆ ಪಾಯಿಂಟ್ ಆಫ್ ಟೈಮಲ್ಲಿ ಕರೆಕ್ಟ್ ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಒಬ್ಬರು ಪ್ರೊಫೆಷನ್ ಅಂದರೆ ಅವ್ರು ಅಷ್ಟು ವರ್ಷಗಳಿಂದ ಅವ್ರು ಅದಕ್ಕೋಸ್ಕರನೇ ಓದಿ, ಅದಕ್ಕೋಸ್ಕರನೇ ಅವ್ರ ಟೈಮ್ ಆ್ಯಂಡ್ ಎನರ್ಜಿನ ಇನ್ವೆಸ್ಟ್ ಮಾಡಿ ಎಷ್ಟೋ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಅವರು ಬೆಳ್ಕೊಂಬಂದಿರ್ತಾರೆ, ಇಷ್ಟು ದೂರ ಬಂದಿದ್ದಾರೆ, ಬಿಗ್ ಬಾಸ್ವರೆಗೂ ಬಂದಿದ್ದಾರೆ ಅಂದರೆ ಅದನ್ನು ಒಂದೋ ಎರಡೋ ಮಾತಿಂದ ಕೆಳಗಿಳಿ ಏನೋ ಕೆಳಗೆ ತರಕ್ಕೆ ಟ್ರೈ ಮಾಡಬಾರ್ದು ಯಾರು ಕೂಡ. ಬಟ್ ಅಂದರೆ ಆ ಹುಡುಗಿ ಇರೋದೇ ಹಾಗೆ, ಅವಳು ಪಟ್ 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 ಅಂತ ಮಾತಾಡ್ಬಿಡ್ತಾಳೆ. ಅವಳು ಮಾತಾಡಬೇಕಾದ್ರೆ ಇದ್ರಲ್ಲಿ ಮೀನಿಂಗ್ ಇದೆಯಾ ಇಲ್ವಾ ಅಂತ ಸ್ವಲ್ಪ ಯೋಚನೆ ಮಾಡೋದು ಕಮ್ಮಿ ಅವಳು. ಆ್ಯಂಡ್ ದಟ್ಸ್ ಅವರ್ ಕ್ಯಾರೆಕ್ಟರ್. ಅವಳು ಶೀಸ್ ಅವಳು ಕೆಲವ್ರಿಗೆ ಹಾಗೆ ಇಷ್ಟ ಆಗೋಗಿದ್ದಾಳೆ ಕೂಡ, ಬಿಕಾಸ್ ಒಂಥರ ಯೋಚನೆ ಮಾಡದೆ ಮಾತಾಡೋದು, ಇಂಪ್ರಾಂಪ್ಟು ಒಂಥರ ಹಿಂಗೆ ಟಕ್ ಅಂತ ಅವಳು ರಿಪ್ಲೈಸ್ ಕೊಡೋದೇ ಎಷ್ಟೊಂದು ಜನಕ್ಕೆ ಇಷ್ಟ ಆಗಿದೆ ಕೂಡ. ಆ್ಯಂಡ್ ಪ್ರಾಬ್ಲಿ ಆ ಪಾಯಿಂಟ್ ಆಫ್ ಟೈಮಲ್ಲಿ ನಂಗೆ ಅದೇ ಅನಿಸಿದ್ದು, ಆ ಥರ ಮಾತಾಡಬಾರ್ದು ಅಂತ. ಆ್ಯಂಡ್ ಆ ಥರ ಮಾತಾಡಬೇಕಾದ್ರೆ ಅವಳು ನನಗೇನೆ ನಾನೇ ತಪ್ಪು ಅನ್ನೋ ಥರ ನನಗೆ ಹೇಳಿದಾಗ ಐ ಗಾಟ್ ಟ್ರಿಗರ್ಡ್ ಅನ್ಸುತ್ತೆ. ಆವಾಗ ನಂದು ಅದು ಡೈಲಾಗ್ ಬಂದಿದ್ದು, ಹೋಗೇ ಇಲ್ಲ ಅಂತ. ಬಟ್ ಇವನ್ ಆಫ್ಟರ್ ದ್ಯಾಟ್ ಐ ಥಿಂಕ್ ಏನೇ ಆದರೂ ಕೂಡ ನಾನು ಅವಳು ಅಗೇನ್ ಪ್ಯಾಚಪ್ ಮಾಡ್ಕೋತಾ ಇದ್ವಿ, ಬಿಕಾಸ್ ಏನ ಅದು ಆ ಪಾಯಿಂಟ್ ಆಫ್ ಟೈಮಲ್ಲಿ ಹಂಗೆ ಆಗುತ್ತೆ. ಬಟ್ ಅಗೇನ್ ಅವ್ರ ಜೊತೆನೇ ಇರಬೇಕು ಅಲ್ವಾ ನೀವು, ಸೊ ಅದೆಲ್ಲ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಬಟ್ ಅದರ್ವೈಸ್ ಶಿ ಇಸ್ ಅ ವೆರಿ ಫನ್ ಪರ್ಸನ್. News First, ಪ್ರತಿ ಕ್ಷಣ.